ವಿಜಯ ಸಂಕಲ್ಪ ಯಾತ್ರೆ ಬಳಿಕ ಕಮಲ ಕಳಿಗಳು ಚುರುಕಾಗಿದ್ದಾರೆ ಯಾತ್ರೆ ಬಳಿಕ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ನೋಡಿ ಮೈಸೂರಿನಲ್ಲಿ ಕಾರ್ಯಕ್ರಮದ ನೆಪದಲ್ಲಿ ಬೃಹತ್ ಸಮಾವೇಶಕ್ಕೆ ಸಜ್ಜು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಸಮಾರಂಭ ನಡೆಯುತ್ತೆ ಸಂಸದರು ಸಚಿವರು ಶಾಸಕರು ಭಾಗಿಯಾಗ್ತಾರೆ ತಮ್ಮ ಸರ್ಕಾರದ ಸಾಧನೆಗಳ ಕುರಿತು ಭಾಷಣವನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ ಅದರಲ್ಲೂ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕು ಅಂತ ಯಾಕಂತಂದರೆ ಈಗ ನಾವು ಗಮನಿಸಿದ್ವಿ ಇಲ್ಲಿ ಸಾಲು ಸಾಲು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಭದ್ರಕೋಟಿಯನ್ನು ಭೇದಿಸುವಂತಹ ಪ್ರಯತ್ನವನ್ನು ಕೂಡ ಬಿ ಜೆ ಪಿ ನಾಯಕರು ಇದ್ದಾರೆ ವಿಜಯ ಸಂಕಲ್ಪ ಯಾತ್ರೆ ಏನಿದೆ ಬಿ ಜೆ ಪಿ ನಾಯಕರು ಅಂದುಕೊಂಡಷ್ಟು ಅಲ್ಲಿ ರೆಸ್ಪಾನ್ಸ್ ಸಿಗಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ವರ್ಣಾದಲ್ಲಿ ನಾವು ಗಮನಿಸಿದ್ವಿ ತಾಮುಂಡೇಶ್ವರಲ್ಲಿ ಗಮನಿಸಿದ್ವಿ ಅವೆಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಭದ್ರಕೋಟೆಗಳು ಹಾಗಾಗಿಯೇ ಅಲ್ಲಿ ಬಿ ಜೆ ಪಿ ಇನ್ನೂ ಭದ್ರವಾಗಿ ನೆಲೆ ಊರಬೇಕಾಗಿದೆ ತನ್ನ ಬೇರುಗಳನ್ನು ವಿಸ್ತರಿಸಬೇಕಾಗಿದೆ ಬಟ್ ಈಗ ಸಂಘಟನೆ ಅಷ್ಟೇ ಅಲ್ಲ ಕಾರ್ಯಕ್ರಮಗಳಷ್ಟೇ ಅಲ್ಲ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳಂದರೆ ವಿವಿಧ ಯೋಜನೆಗಳ ಲೋಕಾರ್ಪಣೆ ಉದ್ಘಾಟನೆ ಮೂಲಕ ಮತಬೇಟೆ ನಡೆಸಲಿದ್ದಾರೆ ಮತ್ತಷ್ಟು ಮಾಹಿತಿ ಪುನೀತ್ ಕೊಡ್ತಾರೆ ಪುನೀತ್ ಅಭಿವೃದ್ಧಿ ಮಂತ್ರದ ಜೊತೆಗೆ ಮತಬೇಟೆಯ ಲೆಕ್ಕಾಚಾರ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂಥ ತಂತ್ರಗಾರಿಕೆಗೆ ಬಿಜೆಪಿ ಮುಂದಾಗ್ತದೆ ಅದರಲ್ಲೂ ಮೈಸೂರು ಭಾಗದಲ್ಲಿ ಏನೆಲ್ಲ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಬಿಜೆಪಿ ನಾಯಕರು ಪ್ರಭು ಮೈಸೂರು ಭಾಗದಲ್ಲಿ ಬಿಜೆಪಿ ಒಂದಷ್ಟು ಸೊರಗ್ತಾ ಇದೆ ಅಂತನೂ ಕೂಡ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಅಂದ್ರೆ ಮೈಸೂರು ಭಾಗದಲ್ಲಿ ಹಿಡಿತವನ್ನು ಹೊಂದಿರತಕ್ಕಂಥ ಯಾವುದೇ ಒಬ್ಬ ಬಿಜೆಪಿಯ ನಾಯಕ ಅಂದ್ರೆ ಲೀಡರ್ ಇಲ್ಲಿ ಯಾರಿಲ್ಲ ಅಂತನೂ ಕೂಡ ಹೇಳಬಹುದು ಯಾಕೆಂತ ಹೇಳಿದ್ರೆ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ಭಾಗಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಇರಬಹುದು ಜೊತೆಗೆ ಅವರ ಪುತ್ರ ವಿಜೇಂದ್ರ ಅವರು ಇರಬಹುದು ಇವರು ಬಂದು ಸಾಕಷ್ಟು ಸದ್ದು ಮಾಡಿದ್ರು ಜೊತೆಗೆ ವಿಜೇಂದ್ರ ಅವರು ಕೂಡ ವರ್ಣ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇದ್ದವು ಆದ್ರೆ ಅದ್ಯಾವುದೂ ಕೂಡ ಆಗಲಿಲ್ಲ ಆದರೆ ಈ ಬಾರಿ ಕೆಲವೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಪಕ್ಷದಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇಲ್ಲ ಜೊತೆಗೆ ಹೆಚ್ಚಿನದಾಗಿ ಅವರು ಮೈಸೂರು ಭಾಗದಲ್ಲಿ ಪ್ರಚಾರಕ್ಕೆ ಬಂದಂತದ್ದು ಹೆಚ್ಚಿನದ ಕಂಡು ಬರ್ತಾ ಇಲ್ಲ ಹೀಗಾಗಿ ಎಲ್ಲ ಒಂದು ಕಡೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸೊರಗ್ತಾ ಇದೆ ಅಂತ ಕೂಡ ಹೇಳಬಹುದು ಯಾಕೆಂತ ಹೇಳಿದ್ರೆ ಒಂದು ಕಡೆ ಇಲ್ಲಿರತಕ್ಕಂಥ ಮೈಸೂರಿನಲ್ಲಿರತಕ್ಕಂಥ ಮೂವರು ಶಾಸಕರು ಇರಬಹುದು ಜೊತೆಗೆ ಒಬ್ಬರು ಸಂಸದರೇನಿದ್ದಾರೆ ಇವರಲ್ಲಿ ಹೊಂದಾಣಿಕೆಯ ಕೊರತೆ ಇದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಜೊತೆಗೆ ಈ ನಡುವೆ ಈಗ ಮುಖ್ಯವಾಗಿ ಮೈಸೂರಿಗೆ ಕೇಂದ್ರದ ನಾಯಕರು ನರೇಂದ್ರ ಮೋದಿ ಅವರು ಇರಬಹುದು ಜೊತೆಗೆ ಅಮಿತ್ ಶಾ ಅವರು ಇರಬಹುದು ಇವರು ಮೂರ್ ಮೂರು ದಿನಕ್ಕೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಹೆಚ್ಚಿನದ ಕಂಡು ಬರ್ತಾ ಇದೆ ಜೊತೆಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಮೈಸೂರು ಮತ್ತು ಬೆಂಗಳೂರು ದಶಪಥ ರಸ್ತೆಯ ಒಂದು ಉದ್ಘಾಟನೆಗೂ ಕೂಡ ಪ್ರಧಾನಮಂತ್ರಿಗಳು ಬರಲಿದ್ದಾರೆ ಇನ್ನು ಈ ನಡುವೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಸಂಘಟನೆ ಸಂಘಟನೆ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ಫಲಾನುಭವಿಗಳ ಫಲಾನುಭವಿಗಳಿಗೆ ಸವಲತ್ತನ್ನ ನೀಡತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಫಲಾನುಭವಿಗಳ ಸಭೆಯನ್ನ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಆ ಮೂಲಕ ಫಲಾನುಭವಿಗಳ ಸಭೆಯ ನೆಪದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಇವತ್ತು ಮೈಸೂರಿನಲ್ಲಿ ಬಿಜೆಪಿ ಮಾಡ್ತಾ ಇರತಕ್ಕಂಥದ್ದು ಅದು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗಾಗಲೇ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಲಾಗಿದೆ ಸಾವಿರಾರು ಅಂದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಜನರನ್ನ ಅಲ್ಲಿ ಸೇರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಈಗಾಗಲೇ ವೇದಿಕೆ ಸಕಲ ಸಿದ್ಧತೆಯನ್ನ ಮೈಸೂರು ಜಿಲ್ಲಾಡಳಿತ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನು ಮುಖ್ಯಮಂತ್ರಿಗಳು ಭಾಗಿಯಾಗುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದರು ಇರಬಹುದು ಶಾಸಕರುಗಳು ಸಚಿವರುಗಳು ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸುವ ಮುಖಾಂತರ ತಮ್ಮ ಸರ್ಕಾರದ ಸಾಧನೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡತಕ್ಕಂಥದ್ದು ಜೊತೆಗೆ ಸರ್ಕಾರದ ವಿವಿಧ ಕಾರ್ಯಕ್ರಮಗಳೇನಿದೆ ಎಲ್ಲದರ ಬಗ್ಗೆಯೂ ಕೂಡ ಭಾಷಣವನ್ನ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಿಗೆ ಬರಲಿದ್ದಾರೆ ಮಧ್ಯಾಹ್ನ ಹನ್ನೊಂದು ಮುಕ್ಕಾಲ್ ಅಂದ್ರೆ ಹನ್ನೊಂದು ನಲವತ್ತೈದರ ವೇಳೆಗೆ ಬೆಂಗಳೂರಿನಿಂದ ಮೈಸೂರಿಗೆ ಬಸವರಾಜ ಬೊಮ್ಮಾಯಿ ಅವರು ಬಂದಿಳಲಿದ್ದಾರೆ ಹೀಗಾಗಿ ಈಗಾಗಲೇ ಮೈಸೂರು ಭಾಗದಲ್ಲಿರತಕ್ಕಂಥ ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಆ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ಇದು ಫಲಾನುಭವಿ ಫಲಾನುಭವಿಗಳಿಗೆ ಸವಲತ್ತನ್ನ ವಿತರಣೆ ಮಾಡತಕ್ಕಂತ ಒಂದು ಈ ಒಂದು ಕಾರ್ಯಕ್ರಮ ಏನಿದೆ ಇದು ನೆಪ ಮಾತ್ರ ಅಂತನೂ ಕೂಡ ಹೇಳಬಹುದು ಯಾಕೆಂತ ಹೇಳಿದ್ರೆ ಚುನಾವಣೆಯ ಸಮೀಪದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಹೆಚ್ಚಿನದಾಗಿ ಮೈಸೂರು ಭಾಗದಲ್ಲಿ ಈಗಾಗಲೇ ನಿನ್ನೆ ಒಂದು ಎರಡು ಮೂರು ದಿನಗಳಿಂದಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಭಾಗದಲ್ಲಿ ಅಂದ್ರೆ ತವರು ಜಿಲ್ಲೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡತಕ್ಕಂಥದ್ದು ನಿನ್ನೆಯಷ್ಟೇ ಟಿನರಸಿಪುರ ಇರಬಹುದು ಜೊತೆಗೆ ನರಸಿಂಹರಾಜ ಕ್ಷೇತ್ರ ಇರಬಹುದು ವರ್ಣಾ ಕ್ಷೇತ್ರ ಇರಬಹುದು ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ಸಂಚಾರವನ್ನು ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಿನದಾಗಿ ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಆ ಭಾಗ ಓಡಾಟವನ್ನು ನಡೆಸಿದ್ದಾರೆ ಅವರೊಟ್ಟಿಗೆ ಈ ಮೈಸೂರು ಭಾಗದ ನಾಯಕರುಗಳು ಕೂಡ ಕಾಂಗ್ರೆಸ್ನ ನಾಯಕರುಗಳು ಭಾಗಿಯಾಗಿದ್ದಾರೆ ಈ ನಡುವೆ ಬಿಜೆಪಿ ಹೆಚ್ಚಿನದಾಗಿ ಈಗ ಮನಮನೆಯಷ್ಟೇ ಏನು ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡುವ ಮುಖಾಂತರ ಮೈಸೂರು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸದ್ದನ್ನು ಮಾಡಿರುವಂತಹ ಬಿಜೆಪಿ ಇದೀಗ ಒಂದು ಫಲಾನುಭವಿಗಳ ಸಭೆಯನ್ನು ಮಾಡುವ ಮುಖಾಂತರ ಅದರ ಒಂದು ನೆಪದಲ್ಲಿ ಬೃಹತ್ ಸಮಾವೇಶವನ್ನು ಮಾಡುವ ಮುಖಾಂತರ ಈ ಭಾಗದಲ್ಲಿ ಮೈಸೂರಿನ ಮೈಸೂರು ಭಾಗದಲ್ಲಿ ಅಂದ್ರೆ ಚಾಮರಾಜನಗರ ಇರಬಹುದು ಮೈಸೂರು ಇರಬಹುದು ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪ್ಲಾನ್ ಅನ್ನು ಮಾಡ್ತಾರೆ ಇದೆ ಅಂತ ಕೂಡ ಹೇಳಬಹುದು ಆ ಒಂದು ಹಿನ್ನೆಲೆಯಲ್ಲಿಯೇ ಇವತ್ತಿನ ಈ ಒಂದು ಫಲಾನುಭವಿಗಳ ಸಭೆಯಲ್ಲಿ ತಮ್ಮ ಪಕ್ಷದ ಸಾಧನೆಗಳನ್ನ ಜೊತೆಗೆ ಮುಂಬರುವಂತಹ ಚುನಾವಣೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ನೀಡಲಾಗುತ್ತೆ ಮುಂದೆ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ಬಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರದ ಒಂದು ಕಾರ್ಯಕ್ರಮ ಆಗಿದ್ರೂ ಕೂಡ ಇಲ್ಲಿ ಬಿಜೆಪಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿಯನ್ನು ಉಡಿತಾರೆ ಅನ್ನೋ ಒಂದು ಮಾತೇನಿದೆ ಅದೇ ರೀತಿಯಲ್ಲಿ ಈ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ತಮ್ಮ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆಗೆ ಈ ಒಂದು ಸಮಾವೇಶ ಆರಂಭವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಭಾಷಣದೊಟ್ಟಿಗೆ ಇಲ್ಲಿರತಕ್ಕಂಥ ಸಚಿವರುಗಳಿರಬಹುದು ಜೊತೆಗೆ ಶಾಸಕರುಗಳಿರಬಹುದು ಇವರೆಲ್ಲರೂ ಕೂಡ ಭಾಷಣವನ್ನು ಮಾಡಲಿದ್ದಾರೆ ಹೆಚ್ಚಿನದಾಗಿ ಮೈಸೂರು ಭಾಗದಲ್ಲಿ ಏನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೆಚ್ಚಿನದಾಗಿ ಪ್ರಭಾವವನ್ನು ಹೊಂದಿರತಕ್ಕಂಥ ಜಿಲ್ಲೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚಿನ ಒಂದು ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇರುವಂತಹ ಮೂರು ಸ್ಥಾನಗಳು ಜೊತೆಗೆ ಸಂಸದರ ಒಂದು ಸ್ಥಾನ ಇರಬಹುದು ಇದೆಲ್ಲವನ್ನೂ ಕೂಡ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಮೈಸೂರು ಭಾಗದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಮುಗಿಯುತ್ತಿದ್ದಂತೆ ಈ ಒಂದು ಫಲಾನುಭವಿಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಮುಂದಿನ ಚುನಾವಣೆಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಪ್ರಭು ಅಂದ್ರೆ ಪುನೀತಿಗ ಸ್ಥಳೀಯವಾಗಿ ಶಾಸಕರು ಮತ್ತು ಸಂಸದರ ನಡುವಿನ ಹಗ್ಗ ಜಗ್ಗಾಟ ನಾವು ನೋಡ್ತಾ ಇದ್ದೀವಿ ಬಟ್ ಎಲ್ಲ ಕಡೆ ಆ ಒಗ್ಗಟ್ಟಿನ ಪಾಠವನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಕೂಡ ಬೊಮ್ಮಾಯಿಯವ್ರಿಗಿದೆ ಅಂದ್ರೆ ಅದೊಂದು ರೀತಿ ಸವಾಲು ಕೂಡ ಅಲ್ವಾ ಈ ಈ ಸಂದರ್ಭದಲ್ಲಿ ಖಂಡಿತವಾಗಿ ಪ್ರಭು ಯಾಕೆಂತ ಹೇಳಿದ್ರೆ ಸಂಸದ ಪ್ರತಾಪ್ ಸಿಂಹ ಅವರನ್ನು ನೋಡಬಹುದು ಜೊತೆಗೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಎ ರಾಮದಾಸ್ ಅವರನ್ನು ನೋಡಬಹುದು ಎರಡನೇ ಬಾರಿಗೆ ಪ್ರತಾಪ್ ಸಿಂಹ ಅವರು ಸಂಸದರಾದ ನಂತರ ಇಲ್ಲಾದಂತಹ ಬೆಳವಣಿಗೆಗಳೇನು ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಜಟಾಪಟಿ ಇರಬಹುದು ಜೊತೆಗೆ ಇತ್ತೀಚೆಗೆ ಮನೆ ಮನೆಯಷ್ಟೇ ಏನು ಗುಂಬಜ್ ಮಾದರಿಯಲ್ಲಿ ಬಸ್ ತಂಗುದಾಣ ಇದೆ ಅಂತ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಂತಹ ಜಟಾಪಟಿಗಳು ಇರಬಹುದು ಇದು ರಾಮದಾಸ್ ಮತ್ತು ಸಂಸದ ಪ್ರತಾಪ್ ಸಿಂಹ ಅವರ ನಡುವೆ ಇರತಕ್ಕಂಥ ಒಂದು ಮುನಿಸುವಂತೂ ಕೂಡ ಹೇಳಬಹುದು ಮತ್ತೊಂದು ಕಡೆ ಎಲ್ ನಾಗೇಂದ್ರ ಅವರೇನಿದ್ದಾರೆ ನರಸಿಂಹರಾಜ ಇದು ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಎಲ್ ನಾಗೇಂದ್ರ ಏನಿದ್ದಾರೆ ಇವರೊಟ್ಟಿಗೂ ಕೂಡ ಗ್ಯಾಸ್ ಪೈಪ್ ಲೈನ್ ಅಳವಡಿಕೆ ವಿಚಾರದಲ್ಲಿ ಪ್ರತಾಪ್ ಸಿಂಹ ಮತ್ತೆ ಎಲ್ ನಾಗೇಂದ್ರ ಅವರ ನಡುವೆ ಒಂದಷ್ಟು ಮುನಿಸಿಗಳಿದ್ದಂತ ಇರಬಹುದು ಹೀಗೆ ಇಲ್ಲಿ ಈ ಮೈಸೂರು ಭಾಗದಲ್ಲಿ ಇರತಕ್ಕಂತ ಮೂವರು ಶಾಸಕರು ಸಂಸದರು ಏನಿದ್ದಾರೆ ಜೊತೆಗೆ ಚಾಮರಾಜ ನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಇವರೆಲ್ಲರೂ ಕೂಡ ಒಂದು ಕಡೆ ಹೊಂದಾಣಿಕೆಯ ಕೊರತೆ ಸಾಕಷ್ಟು ಕಂಡು ಬರ್ತಾ ಇರತಕ್ಕಂಥದ್ದು ಹೀಗಾಗಿ ನಾವು ವಿಜಯ ಸಂಕಲ್ಪ ಯಾತ್ರೆಯನ್ನು ಕಾಣಬಹುದು ಕೆಆರ್ ನಗರದಲ್ಲಾದಂತಹ ವಿಜಯ ವಿಜಯ ಸಂಕಲ್ಪ ಯಾತ್ರೆಯ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅಂತ ಹೇಳಿ ಪಕ್ಷದ ವಿರುದ್ಧವಾಗಿ ಅವರು ಇರಬಹುದು ಜೊತೆಗೆ ಹುಣಸೂರಿನಲ್ಲಿ ಮಾಜಿ ಸಚಿವ ಈಶ್ವರಪ್ಪನವರು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ವಿಜಯ ಸಂಕಲ್ಪ ಯಾತ್ರೆಯ ಒಂದು ಸಮಾವೇಶದಲ್ಲಿ ಜನಗಳೇ ಇಲ್ಲದೆ ಖಾಲಿ ಖಾಲಿಯಾಗಿದ್ದಂತಹ ಒಂದು ಕಾರ್ಯಕ್ರಮ ಇರಬಹುದು ಹೀಗೆ ಮೈಸೂರಿಗೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಬಿಜೆಪಿಗೆ ಅಷ್ಟರ ಮಟ್ಟಿಗೆ ಪ್ರಾಶಸ್ತಿ ಇಲ್ಲ ಅಂತ ಕೂಡ ಹೇಳಬಹುದು ಜೊತೆಗೆ ಕೆಲವೊಂದು ಕಡೆ ಬಿಜೆಪಿಯ ಕಾರ್ಯಕ್ರಮಗಳು ಮೈಸೂರು ಭಾಗದ ಬಿಜೆಪಿಯ ಕಾರ್ಯಕರ್ತರಿಗೆ ಅಷ್ಟರ ಮಟ್ಟಿಗೆ ತಲುಪಿಲ್ಲ ಜೊತೆಗೆ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಹೆಚ್ಚಿನ ಹೊಲವಿಲ್ಲ ಅನ್ನೋದಿಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿಯೇ ಬಿಜೆಪಿಯ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಜನ ಕಂಡು ಬರ್ತಾ ಇಲ್ಲ ಹೀಗಾಗಿಯೇ ಫಲ ಫಲಾನುಭವಿಗಳ ಈ ಒಂದು ಸಭೆಯನ್ನು ಮಾಡುವ ಮುಖಾಂತರ ಸರ್ಕಾರದ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ಮುಖಾಂತರ ಅದರೊಟ್ಟಿಗೆ ಬಿಜೆಪಿ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುವಂತದ್ದು ಜೊತೆಗೆ ಇಲ್ಲಿ ಮುನಿಸುಗಳಿರತಕ್ಕಂಥ ಒಳಜಗಳೇನಿದ್ದಾವೆಲ್ಲವನ್ನೂ ಕೂಡ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗುವ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಇದ್ದಾರೆ ಮಾಡುತ್ತಿದ್ದಾರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಇರತಕ್ಕಂತಹ ಬಿಜೆಪಿಯ ನಾಯಕರು ಒಂದಷ್ಟು ಕೆಲಸ ಕಾರ್ಯಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಬರೀ ಕ್ರೆಡಿಟ್ ವಾರ್ ನಡೆಯುತ್ತೆ ವಿನಃ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜನಸಾಮಾನ್ಯರಿಗೆ ತಲುಪುವಂತಹ ಕಾರ್ಯಕ್ರಮಗಳಾಗಿಲ್ಲ ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಹೊಡೆತವನ್ನು ಉಂಟು ಮಾಡ ನಿಟ್ಟಿನಲ್ಲಿ ಸರಿದೂಗಿಸುವಂತಹ ಪ್ರಯತ್ನಕ್ಕೆ ಮುಖ್ಯಮಂತ್ರಿ ಬಸವರಾಜ ಅವರು ಮುಂದಾಗಿದ್ದಾರೆ ಕೂಡ ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ ನೋಡಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಸಂಘಟನೆ ವಿಜಯ ಸಂಕಲ್ಪ ಯಾತ್ರೆ ಜನರು ಅಷ್ಟೊಂದು ಸ್ಪಂದನೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಆಮೇಲೆ ಕಾರ್ಯಕರ್ತರಿಗೆ ಅಷ್ಟೊಂದು ಹುರುಪು ಕೊಡಲಿಲ್ಲ ಆಮೇಲೆ ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಫಲಾನುಭವಿಗಳಿಗೆ ಅಲ್ಲಿ ಹಕ್ಕುಪತ್ರ ವಿತರಣೆ ಆಗಿರ್ಬೋದು ಸರ್ಕಾರಿ ಯೋಜನೆಗಳ ಒಂದು ಅನುಷ್ಠಾನಗಳಾಗಿರ್ಬೋದು ಈ ಲೋಕಾರ್ಪಣೆಗೆ ಉದ್ಘಾಟನೆ ಕಾರ್ಯಕ್ರಮಗಳು ಮಾಡೋ ಮೂಲಕ ಮತ ಭೇಟಿ ಮಾಡಿದ್ರೆ ಅನುಕೂಲ ಆಗುತ್ತೆ ಪಕ್ಷಕ್ಕೆ ಆಮೇಲೆ ಸ್ಥಳೀಯವಾಗಿ ಅಲ್ಲಿ ನಾಯಕರ ಕಚ್ಚಾಟಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳಿದಾವೆ